ಕುಮಾರ್ ವಿರುದ್ಧ ದಾಖಲಾಗುತ್ತಾ ಎಫ್ಐಆರ್ ಅನ್ನುವಂತ ಪ್ರಶ್ನೆ ಎತ್ತಿದೆ. ಯಾಕೆಂದ್ರೆ ಈಗ ಆಲ್ರೆಡಿ ದಿನೇಶ್ ಕಲ್ಲಳ್ಳಿ ಅನ್ನೋರು ದೂರನ್ನ ಕೊಟ್ಟಿದ್ದಾರೆ, ಆದರೆ ಇನ್ನು ಎಫ್ಐಆರ್ ಹಾಕಿಲ್ಲ. ಯಾಕೆಂದ್ರೆ ಅವರು ಥರ್ಡ್ ಪಾರ್ಟಿ ಆಗುವಂತ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಪೊಲೀಸರು ಇನ್ನೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಎಫ್ಐಆರ್ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಎಫ್ಐಆರ್ ದಾಖಲು ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ ಪೊಲೀಸರು. ಸಂತ್ರಸ್ತೆ ದೂರು ಕೊಡಲಿಕ್ಕೆ ಮುಂದೆ ಬರ್ತಾ ಇಲ್ಲ. ಕುಟುಂಬಸ್ಥರು ನನ್ನ ಬಳಿ ಬಂದಿದ್ರು ಅಂತ ಹೇಳಿದ್ರು ದಿನೇಶ್ ಕಲ್ಲಳ್ಳಿ. ಸ್ನೇಹಿತರ ಮೂಲಕ ಸಂತ್ರಸ್ತೆ ಕುಟುಂಬ ಬಂದಿದ್ರಂತೆ ದಿನೇಶ್ ಅವರ ಬಳಿ. ಸೊ ಹೀಗಾಗಿ ಸಂತ್ರಸ್ತೆ ದೂರು ಕೊಡುವವರೆಗೂ ಕೂಡ, ಅನ್ಯಾಯ ಆಗಿದೆ ಅಂತ ಹೇಳುವವರೆಗೂ ಕೂಡ ಎಫ್ಐಆರ್ ದಾಖಲಾಗುವುದು ಡೌಟ್. ಇನ್ನು ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಹಿರಿಯ ವಕೀಲರಾಗಿರುವಂತಹ ನಾಣಯ್ಯ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಈಗ ದಿನೇಶ್ ಕಲ್ಲಳ್ಳಿ ಅನ್ನೋರು ರಮೇಶ್ ಜಾರಕಿಹೊಳಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಯಾವ ರೀತಿಯಾಗಿರುತ್ತೆ ಸರ್ ಪ್ರೋಸೆಸ್? ಯಾಕೆಂದ್ರೆ ಅವ್ರು ಥರ್ಡ್ ಪಾರ್ಟಿ ಆಗ್ತಾರೆ, ಸಂತ್ರಸ್ತೆ ಬಂದಂತ ಸಂದರ್ಭದಲ್ಲಿ ಮಾತ್ರ ಇದು ಸ್ಟ್ರಾಂಗ್ ಆಗೋದು ಕೇಸು? ಇದು ಹೀಗಿದೆ ನೋಡಿ, ಇದು ಮಹಿಳೆಯ ಮಹಿಳೆ ವಿಚಾರಕ್ಕೆ ಸಂಬಂಧಪಟ್ಟ ಕಾರಣದಿಂದಾಗಿ ಅವರ ಹೇಳಿಕೆಯನ್ನು ಖಂಡಿತ ಪಡೆಯಲೇಬೇಕಾಗ್ತದೆ. ಕಾರಣ ಏನಂದ್ರೆ ಮೂರನೇ ಪಾರ್ಟಿ ಹೇಳಿ ನಾಳೆ ಅಂತ ಕರಣ ಬಂದಾಗ ಏನಾಗ್ಬೇಕು ಒಂದೊಳ್ಳೆ ಪ್ರಶ್ನೆ ಅದು. ಇದ್ರಲ್ಲಿ ಏನಾಗಿದೆ, ಜಾರಕಿಹೊಳಿ ಅವರು ಮಂತ್ರಿ ಆಗಿದ್ದಾರೆ, ನಾನು ಅವರಿಗೆ ಸಹಾಯ ಮಾಡ್ಬೇಕು ಅಂತ ಬೇರೆ ಯಾವ್ದು ನನ್ನ ಹೇಳ್ತಾ ಇಲ್ಲ. ಮಹಿಳೆಯ ಮೇಲೆ ಕಂಪ್ಲೇಂಟ್ ಇದ್ದರಿಂದ ಅವಳ ಹೇಳಿಕೆಯನ್ನು ಪಡೆದು ಅಂತ ಬಂದ ತಕ್ಷಣ ಕೇಸ್ ಅನ್ನ ರಿಜಿಸ್ಟರ್ ಮಾಡಬೇಕಾಗ್ತದೆ. ಈ ರೀತಿ ಬಳಿಕ ಸರ್ ನಿಮ್ ಧ್ವನಿ ಡಿಸ್ಟರ್ಬೆನ್ಸ್ ಇದೆ, ಮತ್ತೊಮ್ಮೆ ಸಂಪರ್ಕ ಮಾಡ್ತೀನಿ ಸರ್, ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನವನ್ನು ಮಾಡ್ತೀನಿ. ಹಿರಿಯ ವಕೀಲರಾಗಿರುವಂತಹ ಎಂ ಟಿ ನಾಣಯ್ಯ ಅವರು ಇಲ್ಲಿ ಪ್ರಮುಖವಾಗಿ ಆ ಸಂತ್ರಸ್ತೆಯ ಹೇಳಿಕೆಯನ್ನ ಪಡಿಲೇಬೇಕಾಗುತ್ತೆ, ಅಲ್ಲಿವರೆಗೂ ಇದು ವೀಕಾಗೇ ಇರುತ್ತೆ. ಆ ಸಂತ್ರಸ್ತೆಯ ಹೇಳಿಕೆಯನ್ನ ಪಡೆದಂತ ಸಂದರ್ಭದಲ್ಲಿ ಮಾತ್ರ ಕಂಪ್ಲೇಂಟ್ ಎಫ್ಐಆರ್ ದಾಖಲಾಗುವಂಥದ್ದು, ನೆಕ್ಸ್ಟ್ ಪ್ರೋಸೆಸ್ ಅನ್ನ ಪೊಲೀಸರು ಮಾಡ್ತಾ ಹೋಗ್ತಾರೆ. ಯಾಕೆಂದ್ರೆ ದಿನೇಶ್ ಕಲ್ಲಳ್ಳಿ ಥರ್ಡ್ ಪಾರ್ಟಿ ಆಗುವಂತ ಹಿನ್ನೆಲೆಯಲ್ಲಿ ಆ ಸಂತ್ರಸ್ತೆಯ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುವವರೆಗೂ ಕೂಡ ಪೊಲೀಸರು ಈ ರೀತಿಯಾಗಿ ಆರೋಪ ಮಾಡ್ತಾ ಇರ್ಬೋದು. ಈಗ ನೀವು ಗಮನಿಸಬಹುದು, ಬಾಲಚಂದ್ರ ಜಾರಕಿಹೊಳಿ ಅವರು ಹೇಳಿದ್ರು ಮೇಟಿ ಪ್ರಕರಣದಲ್ಲಿ ಏನಾಯ್ತು ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಿದ್ರು. ಆ ಪ್ರಕರಣದಲ್ಲಿ ಸಂತ್ರಸ್ತನೇ ಬಂದು ಹೇಳಿದ್ರು ಹಿಂಗೆಲ್ಲ ಅನ್ಯಾಯ ಆಯ್ತು ಅಂತೆಲ್ಲ ಹೇಳಿದ್ರು. ಸೊ ಹೀಗಾಗಿನೇ ಪ್ರಕರಣಗಳೆಲ್ಲವೂ ಕೂಡ ದಾಖಲಾಗ್ತಾ ಹೋಗಿದ್ದಂಥದ್ದು. ಸೊ ಈ ಪ್ರಕರಣದಲ್ಲಿ ಸಂತ್ರಸ್ತೆ ಬಂದಿಲ್ಲ, ಯಾರು ಬೇಕಾದ್ರೂ ಫೇಕ್ ವಿಡಿಯೋಗಳನ್ನ ಹರಿಬಿಡ್ಬೋದು, ಯಾರು ಬೇಕಾದ್ರೂ ಮಾರ್ಫ್ ಮಾಡ್ಬೋದು. ಸೊ ನಮ್ಮೆಲ್ಲೂ ನೆಕ್ಸ್ಟ್ ಯಾರಾದರೂ ಈ ರೀತಿಯಾಗಿ ಮಾಡ್ಬೋದು. ಸೊ ಹೀಗಾಗಿ ಆ ಸಂತ್ರಸ್ತೆ ಬಂದು ಕಂಪ್ಲೇಂಟ್ ಅನ್ನ ಕೊಡೋವರೆಗೂ ಇದೇ ರೀತಿಯಾಗಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಎಂ ಟಿ ನಾಣಯ್ಯನವರು. ಸರ್ ನೀವು ಮಾತನಾಡ್ತಾ ಇದ್ರಿ ಇಲ್ಲಿ, ಸರ್ ಸಂತ್ರಸ್ತೆ ಹೇಳಿಕೆಯನ್ನ ಕೊಡುವವರೆಗೂ ಕೂಡ ಈ ಒಂದು ಪ್ರಕರಣ ವೀಕಾಗೆ ಇರುತ್ತೆ ಅನ್ನೋದು ಮೇಲ್ನೋಟಕ್ಕೂ ಕಾಣಿಸ್ತಾ ಇದೆ. ಹಾಗೆ ಈಗ ಆರೋಪ ಮಾಡ್ತಿದ್ರಲ್ಲ ಇದು ಫೇಕ್ ವಿಡಿಯೋ ಅವ್ರು ಯಾರ್ರಿ, ಅವ್ರು ಯಾರು ಅಂತ ನಿಮ್ಗೆ ಗೊತ್ತಿಲ್ಲ ಅಂತೆಲ್ಲ ರಮೇಶ್ ಜಾರಕಿಹೊಳಿ ಅವರು ಕೂಡ ಹೇಳ್ತಾ ಇದ್ರು. ಹೌದು, ಈಗ ಇದು ನೋಡಿ ಏನಾಗ್ತದೆ ಅಂದ್ರೆ ಅವರು ಬೇರೆಯವರು ಬಂದು ಕಂಪ್ಲೇಂಟ್ ಕೊಟ್ರೆ ಅದು ಬಹಳ ವೀಕ್ ಕಂಪ್ಲೇಂಟ್ ಆಗ್ತದೆ. ನಾಳೆ ಅವಳನ್ನು ವಿಚಾರಣೆ ಮಾಡಿದಾಗ ಆ ರೀತಿ ಏನ್ ನಡೆದಿಲ್ಲ ಅಂತ ಕೊಟ್ಟಾಗ ಕಾರಣ ಏನಾಗ್ತದೆ ಅದು ಪ್ರಶ್ನೆ. ಇವ್ರ ಮೇಲೆ ಮನ ನಷ್ಟ ಕ್ಲೈಮ್ ಮಾಡಬಹುದು ಅದು ವಿಚಾರ ಬೇರೆ. ಅಲ್ಲಿವರೆಗೆ ಪರಿಸ್ಥಿತಿ ಏನಾಗ್ತದೆ ಅಂತ, ಅದು ಮಂತ್ರಿ ಆಗಿರ್ಲಿ ಬೇರೆಯವರೇ ಯಾರೇ ಆಗಿರ್ಲಿ, ಅವಳ ಈ ವಿಚಾರದಲ್ಲಿ ನೇರವಾಗಿ ಅಂತ ಒಂದು ಮಹಿಳೆಯ ಮೇಲೆ ಅಟ್ಯಾಕ್ ಆಗಿರೋದ್ರಿಂದ ಅವಳ ಹೇಳಿಕೆಯನ್ನು ಪ್ರಮುಖವಾಗಿ ಪಡಿಬೇಕಾಗ್ತದೆ. ಪಡೆದ ಆದ್ಮೇಲೆ ಕೇಸ್ ರಿಜಿಸ್ ಮಾಡ್ಬೇಕು ಹೊರತು ಬೇರೆಯವ್ರಿ ಇವ್ರನ್ನ ಅವ್ರಿಗೆ ಬೇಕಾದ್ರೆ ಸಪೋರ್ಟಿಂಗ್ ವಿಟ್ನೆಸ್ ಆಗಿ ತಗೊಳ್ಬಹುದು. ಯಾಕಂದ್ರೆ ಅವಳು ಕಂಪ್ಲೇಂಟ್ ಕೊಟ್ಟ ಮೇಲೆ ಇವಳು ಇಂತ ವಿಚಾರಗಳನ್ನ ಹೇಳಿದಾರೆ, ನನ್ಗೆ ಅಂತವ್ರು ಬಂದು ವಿಚಾರ ತಿಳಿಸಿ ನನಗೆ ಬೆದರಿಕೆ ಹಾಕಿದ್ದೇನೆ ಜೀವಮಾನಕ್ಕೆ ಅಂತ ಹೇಳಿ ಅವ್ರು ಬಂದು ನನ್ನ ಹತ್ರ ಬಂದು ಹೇಳಿದ್ದಾರೆ ಅಂತೇಳೋ ವಿಚಾರವನ್ನ ಹೇಳ್ಬಹುದು. ಅದು ವಿಚಾರ ಬೇರೆ, ನೇರವಾಗಿ ಎಫ್ಐಆರ್ ರಿಜಿಸ್ಟರ್ ಮಾಡಕೂಡುದು ಕಾನೂನು ದೃಷ್ಟಿಯಲ್ಲಿ. ಎಫ್ಐಆರ್ ಅಂದ್ರೆ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್, ಅದು ಕಳಿಸಿದ ತಕ್ಷಣ ಅದನ್ನ ಜ್ಯೂರಿಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಕಳಿಸ್ಬೇಕಾಗುತ್ತೆ. ಎಲ್ಲಾ ಕಾಗ್ನಿಜಬಲ್ ಕಫೆನ್ಸ್ ಅಲ್ಲಿಂದ ಕೆಲವು ಕೇಸ್ಗಳನ್ನ ಮಾಡಿ ಇದು ಕಾಗ್ನಿಜಬಲ್ ಪರ್ಮಿತಿ ಒಳಗಡೆ ಬರ್ತದೆ. ಅದರಿಂದ ಪೊಲೀಸ್ ರಿಜಿಸ್ಟರ್ ಮಾಡಬೇಕಾದ್ರೆ ಅದನ್ನ ಅವಳ ಹೇಳಿಕೆಯನ್ನು ಪಡೆದೇ ಮಾಡಬೇಕು ಹೊರತು ಹಾಗೆ ಮಾಡುದು ಸೂಕ್ತ ಅಲ್ಲ. ಸರ್ ಈಗ ಜೀವ ಬೆದರಿಕೆ ಅದು ಇದು ಅಂತೆಲ್ಲ ಹೇಳ್ತಾರಲ್ಲ ಸರ್, ಈಗ ದೊಡ್ಡ ಪ್ರಕರಣಗಳು ದೊಡ್ಡ ದೊಡ್ಡ ಪ್ರಭಾವಿ ರಾಜಕಾರಣಿಗಳ ಪ್ರಕರಣಗಳಾಗಿರುವಂತ ಹಿನ್ನೆಲೆಯಲ್ಲಿ ಓಕೆ ಜೀವ ಬೆದರಿಕೆ ಅಂತ ಇದೆ ಅಂತ ಅಂದ್ಕೊಂಡ್ರು ಕೂಡ ಆಕೆ ಗೊತ್ತಾಗ್ಲೇಬಾರ್ದು ಯಾರಿಗೂ ಅಂತ ಅಂದ್ಕೊಂಡ್ರು ಕೂಡ ಪೊಲೀಸರು ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಬೇಕಿದ್ರೆ ಅವ್ರನ್ನ ಭೇಟಿಯಾಗಿ ಅವರ ಹೇಳಿಕೆ ಪಡ್ಕೊಳ್ಬಹುದು ಅಥವಾ ಫೋನ್ ನಲ್ಲಿ ನೀಡುವಂತ ಹೇಳಿಕೆಗಳೇ ಸಾಕಾಗುತ್ತೆ ಸರ್ ಇಂಥ ಪ್ರಕರಣಗಳಲ್ಲಿ? ಫೋನ್ ನಲ್ಲಿ ಎಷ್ಟು ಮಟ್ಟಿಗೆ ನಿಜ ಅಂತ ನೋಡ್ಬೇಕು. ಈಗ ಅವಳೇ ಮಾತಾಡಿದಲ್ಲ ಅಥವಾ ಬೇರೆಯವಳು ಮಾತಾಡಿದಲ್ಲ ಅಂತ ಹೇಳಿ ವೆರಿಫಿಕೇಶನ್ ಅನ್ನು ಅವರ
ಇದು ಐಎಂಎ ನಂಬರ್ ತಗೊಂಡು ವೆರಿಫೈ ಮಾಡ್ಕೊಂಡು ಮಾಡಬೇಕಾಗ್ತದೆ. ಈಗ ಏನಾಗಿದೆ ನಮ್ಮಲ್ಲಿ, ನಾನು ನೋಡ್ತಾ ಇದ್ದೇವೆ ಸಾಕಷ್ಟು ಕೇಸ್ಗಳು, ಫೇಕ್ ನೋಟ್ಗಳು ಬರ್ತಾ ಇದೆ ಸಾಕಷ್ಟು. ನೀವು ನೋಡಿದ್ದೀರಿ ಸಾಕಷ್ಟು ರಿಪೋರ್ಟ್ ಗಳಲ್ಲಿ ಜನ ಅದನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಹೌದು, ಫೋನ್ ಟೆಕ್ನಾಲಜಿ ತುಂಬಾ ಇಂಪ್ರೂವ್ ಆಗಿದೆ, ಏನ್ ಬೇಕಾದ್ರೂ ಆಗಿರ್ಬೋದು. ಖಾತ್ರಿ ಮಾಡ್ಕೊಳ್ಬೇಕಾಗ್ತದೆ, ಖಾತ್ರಿ ಮಾಡ್ಕೊಳ್ಳದೆ ಆ ರೀತಿ ರಿಜಿಸ್ಟರ್ ಮಾಡ್ತಿರೋದು ಒಬ್ಬ ವ್ಯಕ್ತಿಯ, ಅವ್ರು ಯಾರೇ ಇರ್ಲಿ, ನನ್ನ ಮಂತ್ರಿ ಇರ್ಲಿ ಅಥವಾ ನನ್ನ ಸಾಮಾನ್ಯ ಜನ ಇದ್ರು ಅಷ್ಟೇ, ಅವ್ರ ಮೇಲೆ ಆ ಖಾತ್ರಿ ಮಾಡ್ಕೊಳ್ಳದೆ ಆ ರೀತಿ ಮಾಡ್ತಿರೋದು ಸೂಕ್ತ ಅಲ್ಲ. ನಾಳೆ ಅದನ್ನ ಈಗ ನಮ್ಮಲ್ಲಿ ದುರಾದೃಷ್ಟ ಏನಾಗಿದೆ ಅಂದ್ರೆ, ಬೇಕಾದಷ್ಟು ಕೇಸ್ಗಳಿಗೆ ರಿಜಿಸ್ಟರ್ ಆಗಿ ನಿಂತಿದೆ, ಯಾರು ಮಾನನಷ್ಟು ತಗೊಂಡು ಅದರ ಮೇಲೆ ಕ್ರಮ ತಗೊಳ್ತಾ ಇಲ್ಲ. ಒಂದು ಐದಾರು ಕೇಸ್ಗಳ ರೀತಿ ಮಾಡಿದ್ರೆ ಮತ್ತೆ ಜನರಿಗೆ ಹುಷಾರಾಗ್ತಾರೆ. ಸೊ ಈ ರೀತಿಯಾದಂತ ಪ್ರಕರಣ ಸ್ಟ್ಯಾಂಡ್ ಆಗ್ಬೇಕು ಅಂದ್ರೆ, ನಿಜಕ್ಕೂ ಅನ್ಯಾಯವಾಗಿದ್ದರೆ ಆ ಸಂತ್ರಸ್ತೆಗೆ ಆಕೆ ಬಂದು ಕಂಪ್ಲೇಂಟ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಮಾತ್ರ ಸಾಧ್ಯ ಅಷ್ಟೇ. ಅವರು ಅವ್ರು ಮಾಡ್ಬೋದು, ಅವರ ತಂದೆ ತಾಯಿಗಳು ಇದ್ದರೆ ನೇರವಾಗಿ ಅನುಭವ ಪಟ್ಟಿದ್ದರೆ ಅವರು ಬರಬಹುದು ಸದ್ಯಕ್ಕೆ ಬರ್ಬೋದು. ಇದು ಮೂರನೇ ಅಧ್ಯಕ್ಷ ನನ್ನ ಹತ್ರ ಬಂದು ಈಗ ಹೇಳಿದ್ರು ಅಂತ ಹೇಳೋದು ಎಷ್ಟು ಮಟ್ಟಿಗೆ ನಿಜ ಅಂತ ಒಂದು, ಎರಡನೇದು ದುರುಪಯೋಗ, ರಾಜಕೀಯದ ದುರುಪಯೋಗ ಪಡಿಸ್ಕೊಳ್ಳುವಂತ ಸಂದರ್ಭನೂ ಜಾಸ್ತಿ ಇರಬಹುದು, ಹೇಳಕ್ಕಾಗೋದೇ. ಸರಿ, ಮತ್ತೊಂದು, ಒಪ್ಪಂದಿತ ಸಂಬಂಧಗಳು ಆಗಿದ್ದಂತ ಸಂದರ್ಭದಲ್ಲಿ ಆ ಪ್ರಕರಣಗಳು ಎಷ್ಟು ಮಟ್ಟಿಗೆ ಸ್ಟ್ಯಾಂಡ್ ಆಗುತ್ತೆ ಸರ್ ಇಲ್ಲಿ? ಕರೆಕ್ಟ್, ನೀವು ಬಹಳ ಸಂತೋಷ ಹೇಳಿದಿರಿ. ನಾನು ಒಬ್ಬ DCP ಒಬ್ಬ ಹೆಂಗಸನ್ನ ತಪ್ಪಿಕೊಂಡಿದ್ಳು, ಅಂತವ್ರಮಲ್ಲಿ ಏನ್ ಮಾಡ್ಬೇಕು ಅಂತ ನಾನು ಹೇಳಿದೆ, ಅವ್ರನ್ನ ಕೆಲಸದಿಂದ ವಜನೆ ಮಾಡ್ಬೇಕು ಅಂತ ಕೇಳಿದೆ. ಕಾರಣ ಏನಂದ್ರೆ, ಹೀಗೆ ಒಪ್ಪಂದ ಇದೆಯಲ್ಲ, ಮಂತ್ರಿ ತನ್ನ ಅಧಿಕಾರವನ್ನ ದುರುಪಯೋಗ ಮಾಡ್ಕೊಂಡು ಈ ರೀತಿ ಮಾಡ್ಕೊಂಡು ಹೋದ್ರೆ ಅದು ಎಷ್ಟು ಮಟ್ಟಿಗೆ ಒಪ್ಪಂದನ ನಾವು ಒಪ್ಕೊಳ್ಬಹುದು ಅಂತ ಪ್ರಶ್ನೆ. ಹೌದು ಹೌದು, ಪ್ರಭಾವ ಬೀರಿತಾನೆ ಅದು ಆ ರೀತಿ ಮಾಡ್ತಿರೋದು. ಹೌದು ಹೌದು, ಅದರಿಂದ ಅದಕ್ಕೂ ನಾನು ಒಪ್ಕೊಂಡಿದ್ದೇನೆ, ಒಪ್ಪಂದ ಮಾಡಿದ್ದೇನೆ ಅಂತ ಹೇಳಿಕೊಳ್ಳೋದಿದೆಯಲ್ಲ, ಅದು ಸೂಕ್ತ ಆಗಲ್ಲ. ಅಂತದಕ್ಕೂ ಕೂಡ ಸಾಕ್ಷಿ ಕೊಡ್ಬೇಕಾಗತ್ತೆ. ಸಾಕ್ಷಿ ನ್ಯಾಯಾಲಯಕ್ಕೆ ಎರಡೇ ಇರೋದು, ಆಧಾರ ಮತ್ತು ಸಾಕ್ಷಿ. ಸಾಕ್ಷಿ, ಸಾಕ್ಷಿ ಅಲ್ಲದೆ ನ್ಯಾಯಾಲಯ ಯಾವ್ದನ್ನು ಒಪ್ಪಿಕೊಳ್ಳೋದಿಲ್ಲ. ಆಮೇಲೆ ಸರ್, ಇಂಥ ಪ್ರಕರಣಗಳಿಗೆ ಸ್ಪೆಷಲಿ ನೀವು ಒಬ್ರು ವಕೀಲರಾಗಿ ಅನ್ನೋದಕ್ಕಿಂತ ಈಗ ಒಬ್ರು ಜನಸಾಮಾನ್ಯರಾಗಿ ನೋಡೋದಾದ್ರೆ, ಇಂಥ ಪ್ರಕರಣಗಳು ರಾಜಕಾರಣಿಗಳ ಮೇಲೆ ಆರೋಪ ಬಂದಂತ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ನೈತಿಕತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಂತ? ಈಗ ಅದು ನೋಡಿ, ಇದು ಹೊಂದ್ಕೊಂಡೋಗ್ತದೆ ನೈತಿಕತೆ ಅಂದ್ರೆ, ಒಂದು ದುರುಪಯೋಗಕ್ಕೆ ಅವಕಾಶನೂ ಇದೆ. ಯಾಕಂದ್ರೆ ಅವ್ರು ಸಾರ್ವಜನಿಕ ಜೀವನದಲ್ಲಿ ಅವ್ರು ನಡೆಸೋದ್ರಿಂದ ಎಷ್ಟು ಮಟ್ಟಿಗೆ ಅವ್ರನ್ನ ಜನರ ಸಂಭಾವದಲ್ಲಿ ಜೊತೆಲಿ ಓಡ್ಕೊಂಡು ಇರ್ತಾರೆ, ಅವರು ಅವ್ರನ್ನ ದುರುಪಯೋಗ ಮಾಡೋ ಸಾಧ್ಯತೆಯೂ ಇದೆ, ಸದುಪಯೋಗ ಮಾಡ್ಕೊಳ್ಳೋದು ಇದೆ. ಆ ಕಾರಣದಿಂದಾಗಿ ನೈತಿಕತೆಯಲ್ಲಿ ಅವರು ಎಷ್ಟು ಮಟ್ಟಿಗೆ ಇರ್ತದೆ ಅಂತ ಹೇಳೋದನ್ನ ನಾವು ನೇರವಾಗಿ, ಯಾರಾದ್ರೂ ಪ್ರಭಾವಶಾಲಿ ಇದ್ರೆ ಅವ್ರ ಮೇಲೆ ಇಂಥ ವಿಚಾರಗಳು ಬರೋದು ಬಹಳ ಸಾಮಾನ್ಯವಾಗಿ ಕಾಣ್ತದೆ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.